ನಮಸ್ಕಾರ. ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸಪ್ರೇಮ ನಮಸ್ತೆ. ಕಲಾಧ್ಯಾತ್ಮ, ಭರತನಾಟ್ಯ, ಸಂಗೀತ, ದೃಶ್ಯ ಮಾಧ್ಯಮಗಳಲ್ಲಿ ಕಲೆ ಮತ್ತು ಆಧ್ಯಾತ್ಮದ ಅಂತಸ್ತತ್ವವನ್ನು ಪ್ರಚುರಪಡಿಸಲು ಇತ್ತೀಚೆಗೆ ರಾಜಧಾನಿಯ ಮಲ್ಲೇಶ್ವರದ ಸೇವಾ ಸದನದಲ್ಲಿ ದಿನವಿಡೀ ಒಂದು ಕಾರ್ಯಕ್ರಮಗಳ ಗುಚ್ಛ ಪ್ರದರ್ಶಿಸಲಾಯಿತು. ರಾಜರಾಜೇಶ್ವರಿ ನಗರದ ಕಲಾ ಸಂಪದ ಸಂಗೀತ ನೃತ್ಯ ಕೇಂದ್ರ ಈ ಸಂಯೋಜನೆ ಮಾಡಿತ್ತು. ಬನ್ನಿ ವೀಕ್ಷಕರೇ, ನಾವೆಲ್ಲ ಈ ಕಲಾ ಪ್ರದರ್ಶನಕ್ಕೆ ಸಾಕ್ಷಿಯಾಗೋಣ. ಶ್ರೀ ಗುರುಭ್ಯೋ ನಮಃ. ವಿ ವೆಲ್ಕಮ್ ಯು ಆಲ್ ಒನ್ಸ್ ಅಗೇನ್. ಐ ಆಮ್ ಡಿಲೈಟೆಡ್ ಟು ಬಿ ಪ್ರೆಸೆಂಟಿಂಗ್ ಅವರ್ ಫೋರ್ತ್ ಇಂಟರ್ನ್ಯಾಷನಲ್ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಫೆಸ್ಟಿವಲ್ ಲಯ ಲಾಸ್ಯ ಲಹರಿ 2019, ಆರ್ಗನೈಸ್ಡ್ ಬೈ ಕಲಾ ಸಂಪದ. ದಿಸ್ ಇಯರ್ ಆ್ಯಡಿಂಗ್ ಡೈಮೆನ್ಷನ್ ಟು ಅವರ್ ರೆಗ್ಯುಲರ್ ರಿಸೈಟಲ್ ಫೆಸ್ಟಿವಲ್, ವಿ ಹ್ಯಾವ್ ಇನ್ಕ್ಲೂಡೆಡ್ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್ ಆ್ಯಂಡ್ ಪ್ಯಾನಲ್ ಡಿಸ್ಕಷನ್ಸ್ since morning on the theme Kala and Adhyatma. Kala Adhyatma was dealt with varied Indian art forms in various dimensions and perspective, not alone in dance but music, sculpture, painting, visual media and yoga. Spirituality in a broad concept with room for many perspectives that includes a sense of connection with something bigger than oneself and could involve a search for meaning in life, often described as sacred or a path towards deeper sense of awareness. Personal definitions of spirituality may change, adapting to own experiences and relationships. Art with the frame of subject, language, grammar and technique form a medium of communication, and as very often said, the chief goal remains to produce and relish the blissful state of creating and experiencing that blissful state of rasa. However, with many theories and definitions of art and spirituality, it is seen that to portray and teach aspects of this concept in art requires years of sadhana, shraddha, bhakti and understanding of dharma. Before we proceed, organized by Kala Sampada, we have a small video sharing with you all the activities and the journey of what Kala Sampada has been in the past decade. ಸಂಸ್ಕಾರ, ಸಂಸ್ಕೃತಿ, ಸಂಯುತ, ಪ್ರಯೋಗ, ಪ್ರಸಾರ, ಪ್ರಗತಿ, ಪ್ರಗಲ್ಪ, ದರ್ಶನ, ದೃಶ್ಯ, ಧಾರ್ಮಿಕ. ವಿ ಏಮ್ ಟು ಗಿವ್ ಆಲ್ ಆಫ್ ದಿಸ್ ಅಂಡ್ ಮೋರ್ ಫಾರ್ ಪೀಪಲ್ ಅಸೋಸಿಯೇಟೆಡ್ ವಿತ್ ಕಲಾ ಸಂಪದ. ನಮ್ಮ ಇಡೀ ಸಂಸ್ಕೃತಿಯ ಒಂದು ಪರಿಚಯ ಮಾಡಿಕೊಂಡಾಗ ಕಲ್ಚರಲ್ ಕಾಂಟೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅ ಚರ್ನಿಂಗ್ ಹ್ಯಾಪನ್ಸ್ ವಿತ್ ಇನ್ ಆಲ್ ಆಫ್ ಅಸ್, ಅ ಮಂಥನ ಇನ್ ಸೈಡ್ ಕೆಪ್ಟ್ ಕ್ವೆಶ್ಚನಿಂಗ್, ಇಸ್ ಇಟ್ ಎನಫ್ ಇಫ್ ಯು ಡಾನ್ಸ್? ಅಂಡ್ ದಿಸ್ ಹ್ಯಾಪನ್ಡ್ ಆಲ್ಮೋಸ್ಟ್ 10 years ಬ್ಯಾಕ್, ವೆರ್ ಐ ವಾಸ್ contented and happy as a solo artist. I had seen Veena some 15 or 16 years back. ಒಂದು ಭೇಟಿನಲ್ಲೇ ಗೊತ್ತಾಯ್ತು ಅವ್ರದ್ದು ದೈವಿಕವಾದ ಗುಣ ಇದೆ ಭರತನಾಟ್ಯಂ ಅಂತ. It is very important for each and every artist to keep the roots. ಭಾರತೀಯ ಸಂಸ್ಕೃತಿಯ ಅಧ್ಯಾತ್ಮದ ಪರಿಚಯವನ್ನು ಸದಾಕಾಲ ಯಾರು ವಿದ್ಯಾರ್ಥಿಯಾಗಿರ್ತಾರೆ ಅವರೇ ಬೆಸ್ಟ್ ಗುರುಗಳಾಗ್ತಾರೆ. ಅದು ವೀಣಾನಲ್ಲಿ ನಾನು ನೋಡ್ತೇನೆ. Having your space with inside your family, when this community can become bigger, the noble thought of I become we and we to us, it is Vasudhaiva Kutumbakam. Everybody is our family, and the knowledge that you have, you can generously share it with everyone, and so they can follow a path what you have been walking. This was the thought sprouted, and that was the arambha of Kala Sampada.
ಬರೀ ಆಂಗಿಕ ಕಲಿತು ಡಾನ್ಸರ್ಸ್ ಆಗಲ್ಲ ನಾವು, ಅದರೊಂದಿಗೆ ವಾಚಿಕ, ಸ್ವಲ್ಪ ಸಂಗೀತ, ಸ್ವಲ್ಪ ಸಾಹಿತ್ಯ, ಸ್ವಲ್ಪ ಅಧ್ಯಾತ್ಮ, ಭಾರತೀಯ ಪರಂಪರೆ, ಪರಿಚಯ, ಎಲ್ಲವನ್ನು ಹೋಲಿಸ್ಟಿಕ್ ಆಗಿ ಒಂದು ಸಮಗ್ರವಾಗಿ ಸಮಷ್ಟಿಯಾಗಿ ನಾವು ಬೆಳೆಸ್ಕೊಳ್ಳುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಹಕರಿಸಿ. ಶ್ರೀಮತಿ ವೀಣಾ ಅಂಡ್ ವೀಣಾ ಇಸ್ ಸರಸ್ವತಿ ಹರ್ಸಲ್. ಕಲಾ ಸಂಪದವು ಇಲ್ಲಿನ ಮಕ್ಕಳು, ಇಲ್ಲಿನ ಪೋಷಕರು, ಇಲ್ಲಿನ ಟೀಚರ್ಸು, ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಬೆಳೆಸಿ ಒಂದು ಸರ್ವತೋಮುಖವಾಗಿ ಬೆಳಿಬೇಕು ನಾವು. ಇದಕ್ಕೆ ರೂವಾರಿಯಾಗಿ ವೀಣಾ ನಿಂತಿದ್ದಾಳೆ. ಶಿ ಬಿಕಮ್ಸ್ ಅ ಕಲ್ಚರಲ್ ಅಂಬಾಸಿಡರ್, ಸಾಂಸ್ಕೃತಿಕ ರಾಯಭಾರಿ ಆಗ್ತಾರೆ. ಸೊ ಇಲ್ಲಿ ಭಗವದ್ಗೀತೆಯನ್ನು ಹೇಳಿಸಿ ಮಕ್ಕಳ ಕೈಯಲ್ಲಿ, ನಿರೂಪಣೆಯನ್ನು ಸಂಸ್ಕೃತದಲ್ಲಿ ಮಾಡಿಸಿ, ಅಂದರೆ ಒಂದು ಆ ಡೈಮೆನ್ಷನ್ನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಸಂತೋಷ. ದೇ ಆರ್ ಪ್ರಮೋಟಿಂಗ್ ದಿಸ್ ಡಾನ್ಸ್ ಫಾರ್ಮ್ ಇನ್ ಪ್ಯೂರ್ ವೇ ಥ್ರೂ ಗುರು ಶಿಷ್ಯ ಪರಂಪರ. ಹೀಗೆ ಮಾಡೋದ್ರ ಮೂಲಕ ನಾವು ಆ ಪರಂಪರೆಗೆ ನಿಜವಾದ ಜಸ್ಟಿಸ್, ಒಂದು ನ್ಯಾಯವನ್ನ ಮಾಡ್ತೀವಿ. ಪ್ರೆಸೆಂಟೇಷನ್ ಆಫ್ ವೀಣಾ, ಐ ಥಾಟ್ ಇಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ವೆರಿ ವೆರಿ ಟಚಿಂಗ್. ಇನ್ ಫ್ಯಾಕ್ಟ್ ಇಟ್ ಮೂವ್ಡ್ ಮೈ ಟಿಯರ್ಸ್ ಬೇಸಿಕಲಿ. ಸೂಕ್ಷ್ಮಾಂಶಗಳು, ಸಾಂಸ್ಕೃತಿಕ ಸಂವೇದನೆಗಳು, ಕಲೆಯ ಒಂದು ಸ್ವಾರಸ್ಯಗಳು, ಇದನ್ನು ಕೂಡ ಮೈಗೂಡಿಸ್ಕೊಳ್ಳೋ ಶಕ್ತಿ ಇವತ್ತು ಅದನ್ನು ನಾನು ಇಲ್ಲಿ ನೋಡಿದ್ದೀನಿ. ತುಂಬ ಸಂತೋಷ ಆಯಿತು. ಮಕ್ಕಳಿಗೆ ಬೆಸ್ಟ್ ಎಜುಕೇಷನ್ ನಾವು ಕೊಡೋದು ಸ್ಕೂಲ್ ಎಜುಕೇಷನ್ ಅಲ್ಲ, ಅದು ಇದೆ ಒಂದು, ಬಟ್ ಸಂಸ್ಕೃತಿ, ಸಾಹಿತ್ಯ, ಕಲೆ ಎಲ್ಲ ಒಂದೇ ಜಾಗದಲ್ಲಿ ಸಿಗಬೇಕು ಅಂದರೆ ಕಲಾ ಸಂಪದ ಇಸ್ ಬಿಯಾಂಡ್ ಸ್ಪೇಸ್ ಅಂಡ್ ಬೌಂಡ್ರೀಸ್. ಇಟ್ ಈಸ್ ಅನ್ ಐಡಿಯಾಲಜಿ ಟು ಬ್ರಿಂಗ್ ಲೈಕ್ ಮೈಂಡೆಡ್ ಪೀಪಲ್ ಟುಗೆದರ್ ಫಾರ್ ಅ ಬೆಟರ್ ಸೊಸೈಟಿ ವಿತ್ ಕಾನ್ಷಿಯಸ್ ಲಿವಿಂಗ್ ಥ್ರೂ ಆರ್ಟ್ ಅಂಡ್ ಕಲ್ಚರ್. ಹೀಗೆ ಚೆನ್ನಾಗಾಗಿ ಮುಂದಿನ ಒಂದು ಪೀಳಿಗೆ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವ, ಬೆಳೆಸುವ, ಮೆರೆಸುವಂತಹ ಒಂದು ಭವ್ಯ ಪೀಳಿಗೆ ನಿರ್ಮಾಣವಾಗಲಿ ಅಂತ ಹಾರೈಸ್ತಾ. ದ ನ್ಯೂಯಾರ್ಕ್ ಸ್ಕೂಲ್ ಡೂ ವೆರಿ ವೆಲ್ ಅಂಡ್ ಮೇ ಯು ಬಿ ಆಲ್ವೇಸ್ ಸಕ್ಸಸ್ಫುಲ್ ಇನ್ ವಾಟ್ ಎವರ್ ಯು ಎಂಡೆವರ್ ಟು ಡೂ. ದಟ್ ವಾಸ್ ಕಲಾ ಸಂಪದ ಶೇರಿಂಗ್ ಅವರ್ ಡೆಕೇಡ್ ಜರ್ನಿ ವಿತ್ ಯಾಲ್. ವಿ ಮೂವ್ ಆನ್ ಟು ಮಚ್ ಅವೇಟೆಡ್ evening performance by none other than team Sankhya led by Vaibhav Arekar. A presentation based on philosophical truth culled out of understanding some major collective Upanishads. Over to Trayanta. Namaskar. A warm welcome to all of you to today's presentation of Trayanta by the Sankhya Dance Company. On behalf of the dancers and all the rasikas, I request my friend photographers to please refrain from doing any flash photography. I would want the rasikas to enjoy, not only the dancers. So please take care that they are not disturbed. The photography and the video rights also do not lie with many of you, so please refrain from shooting. Your cameras are nothing more than 13 megapixels, and your eyes are more than 600 megapixels. So what you store, what you see, will be stored in your heart and souls. Trayanta is a word coined which says that where the seeker and what he seeks and the path that he travels on merge. It's an idea that has come up from the concepts of Upanishads. For those of you who may not be aware, Upanishads is a body of thought process, a body of not only literature, but a way of life that came at the end of the Vedas, the Vedantic, the Vedanta. This production does not reproduce things out of the Upanishads, but has understood what would be a way of life. It's only an idea that one evening, if I ask my spiritual master, who am I? He cannot unfold the entire Upanishads to me, but he would try and give me a thought process, and that is what the production is about. It's about Nirguna. So there are ideas of abstraction that have come into the choreography naturally. It starts with the idea of Virata Purusha. One of the stories in the Brihadaranyaka Upanishad says that once Virata Purusha was alone and he was scared. But he realized, since I'm alone, why should I be scared? He moves ahead and he manifests himself into the entire cosmos universe as we see. Trayanta begins from this thought
to find where the guru tells you, him, the seeker, that you are that tattvamasi, and it proceeds to the point where he realizes, the seeker realizes, I am that, aham brahmasmi. It's a journey. I also confess with my friends who might be young here that there are so many pieces in our lives that we don't understand. We go for dance concerts and come out saying ki, okay, I followed a few things. But that is what is life about. Life is about not knowing everything that happens at this point of time. So you might also take liberty into interpreting what you want into this production. You can keep your mind's eye open. Let it float. Let your thought processes get inside. Read into this dance. Whatever you get is yours. Enjoy. Trayanta. Resource person for these productions have been Dr. Bhagyalata Pataskar, Dr. Sudha Seshayan. Concept development was by Dr. Pradnya Agasthi. Music is by C.V. Chandrasekhar. Percussion design by Kalishwaran Pillai. Light design, costume design, and dramaturge, Sushant Jadhav. Special thanks to Nupur Jhankar Dance Academy, Narada Gana Sabha, Kala Sampada. Choreography and direction, Vaibhav Arekar. Sankhya Dance Company presents Trayanta. What's मैं कहने को एक छोटा सा शब्द है पर इस शब्द के भीतर एक निरंतर चलने वाली खोज छिपी है चिंतित हो अस्वस्थता सता रही है कुछ कुछ खोज रहे हो क्या खोज रहे हो किसे खोज रहे हो अपने आप को खोज रहे हो पर तुम्हें जो चाहिए वो एक जगह नहीं मिलता वो तो सृष्टि के हर कण कण में बसता है अपने से शुरू होकर सहस्त्र दिशाओं में बिखर जाने वाली ये एक अविरत शोध यात्रा है एक और अनेक का एक चिरंतन समागम है ये एको हम बहुस्याम
No.
Jump, 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 jump
सृष्टि के भिन्न तत्वों से हमने अपना नाता जोड़ा, यहां तक कि हमने उन्हें देवताओं की उपाधि भी दे दी। फिर चाहे वो तत्व सजीव हो या निर्जीव, और फिर हम अपने अज्ञान और डर को इन देवताओं की ओट में छिपाने लगे, अपने संभ्रम को साधना और आराधना का रूप देने लगे। नीध प धम प ग म रे ग म ध मणि धनि प धम प ग चक्षुषी चंद्रमा मनसी दिशः श्रोत्र आपो रेतस्येतासु हवै सर्वासु हुतं भवति यः एवं विद्वान् श्राति च पिबति च आशयति च पाययति च सोश्राति स पिबति स तृप्तति स तर्पयति। नीति और धर्म की परंपराओं में हमने अपने आप को ऐसे उलझाए रखा कि बस हम साधना के रीति रिवाजों में ही सिमट कर रह गए। पर हम में से कुछ लोग ऐसे भी थे जिन्हें अभी भी उस सत्य की खोज थी, जो इस सारे दिखावे से परे अभी भी निर्मल रूप में विराजमान था। तुम्हारे मन में उठ रही कई शंकाओं का समाधान तुम्हें इसी शोध यात्रा में प्राप्त होगा। इसी शोध पथ पर हमें उपनिषदों ने राह दिखाई है। विशुद्ध ज्ञान की खोज, तुम्हारे मन में उमड़ते प्रश्न और उनके उत्तर, ये सारा कुछ हम जानेंगे इन्हीं उपनिषदों के आधार से। प्रकृति के हर अंग को निहार कर देखो, तुम्हें हर दिशा में दिखाई देगा एक चिरंतन चलने वाला यज्ञ। यज्ञ चलता रहता है और केवल अवस्थाएं बदलती रहती हैं। जहां एक अवस्था समाप्त होती है, वहीं एक नई अवस्था का जन्म होता है। सुबह से दोपहर होती है और फिर शाम ढलती है, फिर उगता सूरज एक नई सुबह लाता है। ये ऋतुचक्र भी इस यज्ञ का अंश है। तो जाओ निकट प्रकृति के और जानो सृष्टि को।